ಹಲೋ, ಕ್ಯಾನ್ ಐ ಸಿಟ್ ದೇರ್? ಇವನು ಯಾರಪ್ಪ? ಒಂದು ನಿಮಿಷ, ನಾನೇ ಹೋಗ್ತೀನಿ. ಪಕ್ಕದಲ್ಲಿ ಕೂತ್ರೆ ಬಾಯಲ್ಲಿ ಮಾತೇ ಬರ್ತಿಲ್ಲ. ಮೋನಿಕಾ ಇನ್ನು ಟಚ್ ಅಲ್ಲಿದ್ದಾಳ? ಇದ್ದಾಳೆ. ಯಾಕೆ? ನಮ್ಮ ಬ್ಯಾಚ್ ಅವರಿಗೆಲ್ಲ ಅವತ್ತಿಂದ ಇವತ್ತಿನ ತನಕ ಒಂದು ಸಾಲ್ವ್ ಆಗ್ದಿರೋ ಮಿಸ್ಟ್ರಿ ಇದೆ. ಅದಕ್ಕೆ ಅದೇನು ಅಂತ ನನ್ಗೆ ಹೇಳಿ, ನಾನು ಸಾಲ್ವ್ ಮಾಡ್ತೀನಿ. ಮತ್ತೆ ಕ್ಲಾಸ್ ರೂಮಲ್ಲಿ ಒಂದ್ಸಲ ಲಕ್ಷ್ಮಿ ಮೇಡಮ್ ಎಲ್ಲರೂ ಎದುರಿಗೆ ಮೋನಿಕಾಗೆ ಬೈದ್ರಲ್ಲ, ಯಾಕೆ ಅಂತ. ಹೌದು, ನಾನು ಅವತ್ತು ಕ್ಲಾಸ್ ರೂಮಲ್ಲೇ ಇದ್ದೆ, ಆದರೂ ನನಗೇನು ಗೊತ್ತಿಲ್ಲ ಅಪ್ಪ. ಏನಾದರೂ ಡೌ ಮಾಡ್ತಾವಳ ಮೋನಿಕಾಗೆ? ಹಾಗಾದ್ರೆ ಒಂದ್ಸರಿ ಕಾಲ್ ಮಾಡಿ ಕೇಳ್ತೀಯ ಪ್ಲೀಸ್? ನನ್ಗೇನು ಗೊತ್ತಿಲ್ಲ, ನಾನು ಯಾರಿಗೂ ಕಾಲ್ ಮಾಡಲ್ಲ, ಏನು ಮಾಡಲ್ಲ, ಹೋಗೋ. ಇದು ಕನ್ಫರ್ಮ್ ಡೌ. ಹಲೋ, ಏನ್ ಹರಿಣಿ, ಅಪರೂಪಕ್ ನನಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಇವತ್ ನಾನ್ ನೆನ್ಪಾದ್ನ? ನೀವೆಲ್ಲ ದೊಡ್ಡವರಾಗ್ಬಿಟ್ಟಿದ್ದೀರಾ, ನಾವೆಲ್ಲ ಎಲ್ಲಿ ನೆನ್ಪಿಗೆ ಬರ್ತೀವಿ ಹೇಳು. ಆದಷ್ಟು ಬೇಗ ಮದುವೆ ಆಗಿರೆ. ಯಾಕೆ ವಟ 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 ಅಂತೀಯ? ನಾನು ಆಮೇಲೆ ನಿನ್ನ ಹತ್ರ ಫ್ರೀಯಾಗಿ ಮಾತಾಡ್ತೀನಿ. ಮೊದಲು ನಾನು ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡು. ಏನೇ ಅಂತದ್ದು? ಮತ್ತೆ 10ನೇ ಕ್ಲಾಸ್ ನಲ್ಲಿ ಇದ್ದಾಗ ಲಕ್ಷ್ಮಿ ಮೇಡಮ್ ಎಲ್ಲರ ಎದುರುಗಡೆ ಅಷ್ಟೊಂದು ಬೈದಿದ್ರಲ್ಲ, ಅದು ಯಾಕೆ? ಒಂದು ನಿಮಿಷ ಇದೆ ಪುಟ್ಟ, ನೀನು ಆಚೆ ಇರು. ಲೇಲೆ ಲೇಲೆ, ಅದನ್ ಯಾಕೆ ಇವಾಗ ಕೇಳ್ತಿದ್ಯಾ? ನನ್ ಮದ್ವೆ ಆಗಿ ಎರಡು ಮಕ್ಳಿದಾರ್ ಕಣೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನ್ ಇವಾಗ್ಲೇ ಹೇಳ್ಬೇಕಷ್ಟೆ. ಅದು ಅದು ಲೈಬ್ರರಿಲಿ ಅಶೋಕ್ ನನಗ್ ಮುತ್ ಕೊಟ್ಟಿದ್ದನ್ನ ನಮ್ ಟೀಚರ್ ನೋಡ್ಬಿಟ್ರು ಕಣೆ. ಮುತ್ತ? ಏನಾಯ್ತು? ನಾನೇನ್ ಮೋನಿಕಾಗ್ ಫೋನ್ ಮಾಡಿಲ್ಲಪ್ಪ. ಮೋನಿಕಾ ಕಾಲ್ ಮಾಡಿದ್ಯ ಅಂತ ನಾನ್ ಕೇಳೇ ಇಲ್ಲ ಅಲ್ವೇ? ಹಾಗಾದ್ರೆ ಮಾಡಿದ್ಯಾ? ಹ್ಞೂ ಮಾಡಿದ್ದೆ, ಆದ್ರೆ ಅವಳೇನ್ ನಂಗೆ ಅದ್ರ ಬಗ್ಗೆ ಹೇಳಲಿಲ್ಲ. ಏಯ್ ನಿಜ ಹೇಳು. ಏ ಹೋಗೋ, ನಿಜನೇ ಹೇಳ್ತಿರೋದು. ಏ ನಿತ್ಕೊಳ್ಳೆ. ಏ ನಿಜವಾಗ್ಲೂ ಏನು ಹೇಳಿಲ್ವಾ? ಏನು ಹೇಳಿಲ್ಲ, ಅವಳು ಆಕ್ಚುಲಿ ಎಲ್ಲ ಮರ್ತೋಗಿದ್ದಾಳೆ. ಅಂತ ಇಂಪಾರ್ಟೆಂಟ್ ವಿಷಯ ಮರ್ತ್ ಬಿಟ್ಟಿದಾಳ? ಹ್ಮ್. ಏ ನಿಜ ಹೇಳು. ಮೀಟಿಂಗ್ ಅಟೆಂಡ್ ಮಾಡ್ಲಿಲ್ವಾ? ಓ ಸಾರಿ ಮೇಡಮ್, ಐ ಫಾರ್ಗಾಟ್, ಈಗ ಹೋಗ್ತೀನಿ. ಓಕೆ ಬೈ. ಏನ್ ಅರ್ಜೆಂಟ್ ತಿಳ್ಕೊಳಕ್ಕೆ? ಹೇ ಟೈಮ್ ಆಯ್ತು, ಅದಿದ್ದು ಇಷ್ಟೊತ್ತಿಗೆ ಮೀಟಿಂಗ್ ಮುಗ್ದಿರುತ್ತೆ ಅನ್ಸುತ್ತೆ, ಬಾ ಕ್ಯಾರೆ ಮಾಡೋಣ. ಮೇಡಮ್ ಒಂದ್ ನಿಮಿಷ. ಓಕೆ ಓಕೆ. ಇಲ್ಲ ಇಲ್ಲ, ಆಕ್ಚುಲಿ ಇವಾಗ ಆಗಲ್ಲ. ಎಕ್ಸ್ಕ್ಯೂಸ್ ಮಿ, ಸೌಮ್ಯ ಮ್ಯಾಮ್ ಕೇರ ಮಾಡ್ತಿದ್ದಾರೆ. ಓಕೆ ಸರ್. ಯಾವಾಗ್ಲೂ ನೀವಿಬ್ರು ಆಟಾಡ್ತೀರಾ, ಇವತ್ತು ನಾವಿಬ್ರು ಆಟಾಡ್ತೀವಿ. ಒಂದ್ ನಿಮಿಷ, ನೀನ್ ನೋಡ್ತಾ ಇರೋ ಸರಿನಾ? ನಿಂತ್ಕೊಳ್ಳೋ. ಯಾಕೆ? ನಮ್ಗೂ ಕೋತಿಗಳ 10th ಕ್ಲಾಸ್ ಮಕ್ಕಳ ತರನೇ ಮಾಡ್ತೀರಾ, ನೀವೇ ಆಡ್ಕೊಳ್ಳಿ. ಕೋತಿ ಫಸ್ಟ್ ನಾನ್ ಕೂತಿದ್ ಕಣ. ನೀನಲ್ಲ, ನಾನು. ಹರಣಿ. ಏ ಕೋತಿ, ಇವತ್ತು ಆಫೀಸಲ್ಲಿ ನಾವ್ ಏನ್ ಮಾಡ್ಕೊಂಡ್ವಿ ಅಂತ ಗೊತ್ತಾ? ಏನು? ನಿನ್ನ ಆಫೀಸ್ ಐ ಡಿ ನಿನ್ನ ಹತ್ರನೇ ಇದೆಯಾ ಅಂತ ನೋಡ್ಕೊ. ಇಲ್ದೆ ಏನು, ನಾವ್ ಹೆಂಗೆ ಅಂತ ನಿಮಗ್ ಗೊತ್ತಲ್ವಾ? ನಿನ್ ಮುಖ ನೋಡ್ಕೊ ಫಸ್ಟ್. ನನ್ ಮುಖಕ್ಕೆ ಏನಾಗಿದೆ? ಹೇ ಹೌದು ಕಣೆ, ಯಾವ್ದೋ ಕಮಂಗಿ ಐ ಡಿ ಕಾರ್ಡ್ ನನ್ನ ಹತ್ರ ಇದೆ. ಓಹೋ, ನನ್ನ ಹತ್ರನು ಅಷ್ಟೇ, ಯಾವ್ದೋ ಕೋತಿ ಫೋಟೋ ಬಂದ್ಬಿಟ್ಟಿದೆ. ನೀನ್ ಕೋತಿ? ನೀನೇ ದೊಡ್ಡ ಕೋತಿ. ನೀನ್ ಇನ್ನೂ ದೊಡ್ಡ ಕೋತಿ. ನೀನೇ ನೀನೇ ದೊಡ್ಡ ಕೋತಿ. ಕೂಲ್ ಕೂಲ್. ಯಾಕ್ ಕೋಪ? ಯುವರ್ ಸೋ ರೂಡ್. ಇವನು ರೂಡಾ? ನಮ್ಮ ಹತ್ರನೇ ಇಂಗ್ಲಿಷಾ? ನನ್ ಇಂಗ್ಲಿಷ್ ನೋಡ್ತೀಯಾ?
ವಾಟ್ ಟೈಮ್ ವಾಟ್ ವಿಲ್ ಹ್ಯಾಪನ್ ಇಟ್ ವಿಲ್ ಹ್ಯಾಪನ್ ಹ್ಯಾಪನ್ ಗುಳುಗುಳು ಸೌಂಡ್ ಇನ್ ಮೈ ಸ್ಟಮಕ್ ಸಿಂಪ್ಲಿ ಸಿಂಪ್ಲಿ ಪಿಂಚಿಂಗ್ ಹೆಂಗೆ ವಾವ್ 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 ಸೂಪರ್ ಆದಿ ಏನ್ ಟ್ಯಾಲೆಂಟು ಹಲೋ ಬರೀ ಇಂಗ್ಲಿಷ್ ಟಾಕಿಂಗ್ ಅಲ್ಲ ಆಲ್ ಲ್ಯಾಂಗ್ವೇಜ್ ಸಾಂಗ್ ಸಿಂಗಿಂಗ್ ಅಂಡ್ ಕಮಿಂಗ್ ಸರಿ ಸರಿ ಟೈಮ್ ಎರಡೂವರೆ ಆಯ್ತು ಅಮ್ಮ ಬೈತಿದ್ದಾರೆ ನೀನ್ ಮಲ್ಕೊ ಆಹಾ ಸೌಮ್ಯ ಮಾತೆ ಪಾಹಿ ಮಾಮ್ ಪಾಹಿ ಮಾಮ್ ಸುಮ್ನಿರೋ ಏನ್ ಮೇಡಮ್ ಸೀರೆ ಉಳ್ಕೊಂಡು ಫುಲ್ ಲಕ ಲಕ ಅಂತ ಹೊಳಿತಿದ್ರಾ ಸಾಕ್ಷಾತ್ ಸರಸ್ವತಿನೇ ದರ್ಶನ ಕೊಟ್ಟಂಗಾಯ್ತು ಹೇ ಇಡಿಯಟ್ ಇವತ್ತು ಎಥ್ನಿಕ್ ಡೇ ನಾನಿಬ್ಬರಿಗೂ ಮೇಲ್ ಕಳಿಸಿದೆ ಚೆಕ್ ಮಾಡ್ಲಿಲ್ವಾ ಸಾರಿ ಮೇಡಮ್ ರಾತ್ರಿ ಎಲ್ಲ ಒಂದ್ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿದ್ದೆ ಮೇಲ್ ಚೆಕ್ ಮಾಡದೆ ಮರ್ತೋಯ್ತು ಹರಿಣಿ ನಾವಿಬ್ರು ಯಾವ ಕಲರ್ ಸೀರೆ ಅಂತಾನು ಡಿಸ್ಕಷನ್ ಮಾಡಿದ್ವಲ್ಲೇ ಮರ್ತೋದ್ಯಾ ಹೋಗಿ ಹೋಗಿ ಈ ಜೀನ್ಸ್ ಬ್ರಿಡ್ ಜೊತೆ ಮಾತಾಡಿದ್ರಾ ಇಲ್ಲ ಮೇಡಮ್ ನಾನು ಎದ್ದಿದ್ದೆ ಲೇಟು ಇವಾಗ ಯಾರ ಜೊತೆ ಫೋಟೋ ತೆಗೆಸ್ಕೊಳ್ಳಿ ನಾನು ಸರಿ ಸರಿ ಬನ್ನಿ ಟಿಫಿನ್ಗೆ ಹೋಗೋಣ ಓಕೆ ಮೇಡಮ್ ನೀವಿಬ್ರು ಹೋಗಿರಿ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಹಾ ಓಕೆ ಏ ಕೊಡು ಸಾಕು ನೋಡಿ ಹೆಂಗ್ ತೆಗ್ದಿದ್ದೀನಿ ನೋಡೋಣ ಫೋಟೋಸ್ ಓ ನೈಸ್ ಮಜಾ ಮಾಡಿ ಆದಿ ನಿನ್ನದು ಫೋಟೋ ತೆಗಿತೀನಿ ಪೋಸ್ ಕೊಡು ಏ ಬೇಡ ಮೇಡಮ್ ಒಳ್ಳೆ ವಿದ್ಯಾವಿಕೇತನ ಸ್ಕೂಲ್ ಸ್ಟೂಡೆಂಟ್ ತರ ಇದ್ದೀನಿ ಬೇಡ ಏ ಏನ್ ಪರವಾಗಿಲ್ಲ ಪೋಸ್ ಕೊಡು ನೋಡು ಏನಪ್ಪ ಜೀನ್ಸ್ ಬ್ರೀಡ್ ಅಂತ ಇದ್ದೆ ಇವಾಗ ಏನ್ ಮಾತೆ ಬರ್ತಾ ಇಲ್ಲ ಏನ್ ಮೇಡಮ್ ಇವತ್ ಬ್ರೌನ್ ನೈಸ್ 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 ಎಕ್ಸ್ಕ್ಯೂಸ್ ಮೀ ಕಾಲ್ ಬರ್ತಿದೆ ಮತ್ತೇನ್ ಮೇಡಮ್ ಅದಕ್ಕೆ ಅಲ್ವಾ ನನ್ ಫೋಟೋನ ಜೂಮ್ ಮಾಡಿ ನೋಡ್ತಿರೋದು ಇವಳಿಗೆ ಗೊತ್ತಾಯ್ತು ನಾನು ನೋಡ್ತಿರೋದು
ಡ್ಯಾನ್ಸ್ ಸಿಗೋದ್ರು ಅದೇನ್ ದಬ್ಬಾಗ್ತಿದಾರ ನೋಡೋಣ. Wow, today all colors. Hey, Baro. Ba. ಸ್ವಲ್ಪ ಬಿಸಿ ಮುಟ್ಸಣ್ಣ. ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟು ಜಗಳ ಆಡ್ತಿದ್ವಿ ಅಲ್ಲ, ನನಗಂತೂ ನೀನು ನೋಡಿದ್ರೇನೆ ಕೋಪ ಬಂದ್ಬಿಡೋದು. ಆದರೆ ಇವಾಗ ನೋಡು, ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಅದರಲ್ಲೂ ನಿನ್ ಮುಂದೆ ನಿಂತ್ಕೊಂಡು ಸ್ಮೈಲ್ ಮಾಡ್ತಾ ಇದ್ದೀನಿ, ನನಗಂತೂ ನಂಬಕ್ಕೆ ಆಗ್ತಿಲ್ಲ. Excuse me. ನೀನ್ ಸ್ಟಾಪ್ ಅಂತ ಹೇಳಿ ಅಲ್ವಾ? ನಾನ್ ಮುಂದಿನ ಸ್ಟಾಪ್ ಅಲ್ಲೇ ಇಳ್ಕೋಬೇಕಂತಿದ್ದೀನಿ. ಏನಿವಾಗ ಮಾಡ್ತಿರ್ಬೋದು? ಫೋನ್ ಮಾಡಿ ನೋಡೋಣ. The number you have dialed is not responding at the moment. Kindly try again later. ಒಂದು ಸೂಪರ್ ಗೇಮ್ ಆಡೋಣ. ಏನೇ ಅದು? ನಾವು ಕಣ್ಣು ಮುಚ್ಕೊಂಡು ಹೊರಗೋಗೋಣ. ನಾವು ಕಣ್ಣು ತೆಗ್ದಿದ ತಕ್ಷಣ ನಮ್ಮ ಮುಂದೆ ಯಾರಿರ್ತಾರೋ ಅವರೇ ನಮ್ಮ ಬಾಯ್ಫ್ರೆಂಡ್. ಓಕೆನಾ? ಲೇ ಹೋಗೆ, ಬೇರೆ ಕೆಲಸ ಇಲ್ವಾ ನಿನಗೆ? ಹೇ ಬಾರೆ, ಸುಮ್ಮನೆ ಟೈಮ್ ಪಾಸ್ಗೆ ತಾನೇ ಆಡ್ತಿರೋದು. ಸರಿ, ಫಸ್ಟ್ ನೀನೇ ಹೋಗು. ಫಸ್ಟ್ ನನಗೆ ಕೊಟ್ರಾ? ಸರಿ ಬಿಡಮ್ಮ, ನಾನೇ ಹೋಗ್ತೀನಿ. ಪಿಟಿ ಸರ್, ನಿನ್ ಬಾಯ್ಫ್ರೆಂಡ್. Ha 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 ha
ಇವಾಗ ನಿಂಟ ಕಣೆ. ನಾನೇ ಬೇಡ ಕಣೆ. ಓಕೆ ರೆಸ್ಪಾನ್ಸು ಇಲ್ಲ. ಇಲ್ಲೂ ಕಾಣಿಸ್ತಿಲ್ಲ. ಹರಣಿ ಏನು ಇಷ್ಟೊಂದು ಮೆಸೇಜ್ ಕಾಲ್ ಮಾಡಿದಾಳ? ಏ ಹಲೋ, ಏ ಗೂಬೆ, ನಿನ್ನೆಯಿಂದ ಎಲ್ಲೋ ಹೋಗಿದ್ದೆ? ಅದು ನಾನು ಎಷ್ಟು ಸತಿ ಕಾಲು ಮೆಸೇಜು ಮಾಡಿದ್ದೀನಿ, ಒಂದಕ್ಕೂ ರಿಪ್ಲೈ ಇಲ್ಲ. ನನ್ಗೊಂದು ಮಾತು ಹೇಳಲ್ಲ, ಒಂದ್ ಮಾತು ಕೇಳಲ್ಲ. ಹೋಗೋ. ಸಾರಿ 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 ಕಣೆ. ಅದ್ ಸರಿ, ಸುನಿಲ ಏನೋ ಪ್ರಾಬ್ಲಮ್ ಅಂತ ಹೇಳ್ತಿದ್ದ. ಏನಾಯ್ತು? ಏನಿಲ್ಲ, ಸಡನ್ ಆಗಿ ನನ್ ತಂಗಿ ಮ್ಯಾರೇಜ್ ಫಿಕ್ಸ್ ಆಯ್ತು. ಹೌದೇನೋ, ನನ್ಗೂ ಹೇಳಿದ್ರೆ ನಾನು ಬರ್ತಿದ್ದೆ ತಾನೆ. ಅರೇಂಜ್ ಮ್ಯಾರೇಜ್ ಆಗಿದ್ರೆ ನಾನು ಕರೀತಿದ್ದೆ, ಆದ್ರೆ ಇದು ಅರ್ಜೆಂಟ್ ಅಲ್ಲಿ ಆಗಿರೋ ಲವ್ ಮ್ಯಾರೇಜ್. ಸರಿ ಬಿಡು, ಎಲ್ಲ ಸರಿ ಹೋಯ್ತು ತಾನೆ. ನಾಳೆ ಆಫೀಸಿಗೆ ಒನ್ ಅವರ್ ಬೇಗನೆ ಬಿಡು, ಎಲ್ಲಾದ್ರೂ ಮೀಟ್ ಆಗೋಣ ಆಯ್ತಾ? ಇಲ್ಲ ಹರಣಿ, ನಾಳೆ ನಾನು ಬರ್ತಾ ಇಲ್ಲ. ಐ ನೀಡ್ ಎ ಬ್ರೇಕ್. ಹಾಗಿದ್ರೆ ನಾನು ರಜಾ ಹಾಕ್ತೀನಿ, ಎಲ್ಲಾದ್ರೂ ಹೊರಗಡೆ ಹೋಗೋಣವಾ? ಸರಿ ಸರಿ, ನಮ್ ಸ್ಕೂಲು, ನಮ್ ಹಳೆ ಮನೆ ಹತ್ರ ಎಲ್ಲಾ ಕಡೆ ಹೋಗಿ ಬರೋಣ. ನಾನೇ ನಿನ್ನ ಪಿಕ್ ಮಾಡಕ್ ಬರ್ತೀನಿ. ಬಾಯ್ ಬಾಯ್.